ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯಗೆ ಹೊಸ ಟೆನ್ಷನ್ ಕಾಡುತ್ತಾ. ಬೆಳಗಾವಿ ಕಲಾಪದಲ್ಲಿ ಪೇಚಿಗೆ ಸಿಲುಕಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯಗೆ ಹೊಸ ಟೆನ್ಷನ್ ಕಾಡುತ್ತಾ. ಸುವರ್ಣಸೌಧದೊಳಗಿನ ವಿಧಾನಸಭೆಯಲ್ಲಿ ಶಾಸಕರಿಗೆ ಆಸನಗಳು ಈಗಾಗಲೇ ಫಿಕ್ಸ್ ಆಗಿದೆ. ಬೆಳಗಾವಿ ಕಲಾಪದಲ್ಲಿ ಪೇಚಿಗೆ ಸಿಲುಕಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಏನು ಪೇಚಿಗೆ ಸಿಗಲಿದ್ದಾರೆ ಅಂತಂದ್ರೆ, ಆಸನಗಳು ಈಗಾಗಲೇ ಎಲ್ಲೆಲ್ಲಿ ಕೂರ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸೀಟಿಂಗ್ ಪಕ್ಕಾ ಆಗಿದೆ. ಸದನದೊಳಗೆ ಅಕ್ಕಪಕ್ಕ ಕುಳಿತುಕೊಳ್ತಾರ ಎಚ್ ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯ. ರಾಜಕೀಯ ಬದ್ಧ ವೈರಿ ವಿಶ್ವನಾಥ್ ಪಕ್ಕವೇ ಕುಳಿತುಕೊಳ್ಬೇಕಾ ಸಿದ್ದರಾಮಯ್ಯ? ಸಿಎಂ ಕುಮಾರಸ್ವಾಮಿ ಪಕ್ಕ ಡಿಸಿಎಂ ಪರಮೇಶ್ವರ್ಗೆ ಆಸನ ಮೀಸಲಾಗಿದ್ರೆ, ಸಿದ್ದರಾಮಯ್ಯ ಅವರ ಪಕ್ಕ ವಿಶ್ವನಾಥ್ ಅವರಿಗೆ ಆಸನ ಮೀಸಲಾಗಿದೆ. ಈ ಮೊದಲು ಸಿಎಂ ಪಕ್ಕದಲ್ಲಿ ಸಚಿವ ದೇಶಪಾಂಡೆಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಾಲ್ಕನೇ ಸಾಲಿನಲ್ಲಿ ಸಿದ್ದರಾಮಯ್ಯ ಮತ್ತು ವಿಶ್ವನಾಥ್ಗೆ ಆಸನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹಾಗಿದ್ರೆ ಈ ಅಧಿವೇಶನದಲ್ಲಿ ಸಿದ್ದರಾಮಯ್ಯಗೆ ಹೊಸ ಟೆನ್ಷನ್ ಕಾಡುತ್ತಾ. ಬೆಳಗಾವಿ ಕಲಾಪದಲ್ಲಿ ಉಳಿದುಕೊಳ್ಳೋದೇ ಸಿದ್ದರಾಮಯ್ಯಗೆ ಕಷ್ಟ ಆಗಬಹುದು. ತಮ್ಮ ವಿರೋಧಿ ಎಚ್ ವಿಶ್ವನಾಥ್ ಪಕ್ಕ ಸಿದ್ದರಾಮಯ್ಯ ಕುಳಿತುಕೊಳ್ತಾರ? ಎಸ್, ರಾಜಕೀಯ ಬದ್ಧ ವೈರಿ ಎಚ್ ವಿಶ್ವನಾಥ್ ಅವರ ಪಕ್ಕ ಕುಳಿತುಕೊಳ್ಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಎದುರಾಗ್ತಾ ಇರುವಂಥದ್ದು. ಇದು ಅವರಿಗೆ ಹೊಸ ಟೆನ್ಷನ್ಗೆ ನಾಂದಿ ಹಾಡಿದಂತಾಗಿದೆ. ಯಾಕಂದರೆ ಈಗಾಗಲೇ ಆಸನ ವ್ಯವಸ್ಥೆ ಫಿಕ್ಸ್ ಆಗಿರುವಂಥದ್ದು, ಯಾರು ಎಲ್ಲಿ ಕೂರಬೇಕು ಅನ್ನೋದರ ವಿಚಾರವಾಗಿ ಸಿದ್ದರಾಮಯ್ಯ ವಿಶ್ವನಾಥ್ ಅಕ್ಕಪಕ್ಕ ಕುಳಿತುಕೊಳ್ಳುವಂತಹ ವ್ಯವಸ್ಥೆಯಾಗಿದೆ. ಹಾಗಿದ್ರೆ ವಿಶ್ವನಾಥ್ ಪಕ್ಕ ಸಿದ್ದರಾಮಯ್ಯ ಕುಳಿತುಕೊಳ್ತಾರ? ವಿಧಾನಸಭೆಯಲ್ಲಿ ಶಾಸಕರಿಗೆ ಆಸನಗಳು ಈಗಾಗಲೇ ಫಿಕ್ಸ್ ಆಗಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಈಗ ನಿಜಕ್ಕೂ ಕೂಡ ಪೇಚಿಗೆ ಸಿಲುಕೊಂಡಿದ್ದಾರೆ.